ನನ್ನ ಕೆಲವು ಅನಾರೋಗ್ಯ ನಿಮಿತ್ತ ನಾನು ನಿಮ್ಮ ಸಂಪರ್ಕನ ಕಳ್ಕೊಂಡಿದ್ದೆ. ಆದರೆ ನೀವು ನನ್ನ ಮೇಲೆ ಇಟ್ಟ ಅಭಿಮಾನನ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ 83ರಲ್ಲಿ ನಾವಿಲ್ಲಿ ನಡ್ಕೊಂಡ್ ಬಂದು ಓಟ್ ಕೇಳದಂತ ಸಂದರ್ಭದಲ್ಲಿ ಅವತ್ತು ಗೋವಿಂದೇಗೌಡರಿಗೆ ನೀವೆಲ್ಲ ಓಟ್ ಹಾಕಿದ್ರಿ. ನಾವೇನು ಕೆಲಸ ಮಾಡಿದ್ ಬಿಡಿ, ಅದು ಬಹಳ ಸಣ್ಣ ವಿಚಾರ. ಆದ್ರೆ ನೀವು ಅವತ್ತು ತಗೊಂಡ ತೀರ್ಮಾನ ಗೋವಿಂದೇಗೌಡರ ಗೆಲುವಿಗೆ ಕಾರಣ ಆಯ್ತು. ಅದಾದ ನಂತರ ಮತ್ತೊಂದ್ ಸರಿ ಜನತಾದಳನ ಗೆಲ್ಲಿಸ್ತ್ರಿ. ನನ್ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗಲೂ ಕೂಡ, ಮಂಡಲ್ ಪಂಚಾಯತಿ ಅಧ್ಯಕ್ಷರಾದಾಗ ತುಂಬಾ ಗೌರವಪೂರ್ವಕವಾಗಿ ನೋಡ್ಕೊಂಡಿದ್ದೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಇಲ್ಲಿ 80% ಮತನ ನನಗೆ ಹಾಕೋದ್ರ ಮುಖಾಂತರವಾಗಿ ನನಗೆ ನಿಮ್ಮ ಋಣ ಜೀವನ ಪರ್ಯಂತ ನಾನು ನಿಮ್ಮ ಋಣದಲ್ಲಿರುವಂತ ಒಂದು ಆಶೀರ್ವಾದವನ್ನು ನೀವು ಮಾಡಿದ್ದೀರ. ಅದರಿಂದ ನಾನು ಯಾವತ್ತೂ ನಿಮ್ಮನ್ನ, ಈ ಬೈರಾಪುರನ, ನಿಮ್ಮ ಹಿರಿಯರನ್ನ ಮರೆಯಕ್ಕಾಗೋದಿಲ್ಲ. ಇವತ್ತು ನನ್ನ ಜೊತೆ ರಾಜಕಾರಣ ಮಾಡಿದಂತ ಅನೇಕ ಹಿರಿಯರು ಇವತ್ತು ಇಲ್ಲಿ ಇಲ್ಲ. ಅವ್ರ ಹೆಸರು ಹೇಳಕ್ ಹೋದ್ರೆ ಉದ್ದ ಆಗತ್ತೆ, ಆದ್ರೆ ಅವರ ನೆಕ್ಸ್ಟ್ ಜನರೇಷನ್ ನೀವೆಲ್ಲ ಇದ್ದೀರಿ ಇವತ್ತು. ಆ ದೃಷ್ಟಿಕೋನದಿಂದ ನೀವೆಲ್ಲ ಇವತ್ತು ಮತ್ತೊಮ್ಮೆ ಜನತಾದಳಕ್ಕೆ ಆಶೀರ್ವಾದ ಮಾಡಬೇಕು. ಅವತ್ತೇನ್ ನಮ್ಮ ಜನತಾದಳದ ಮೇಲೆ ವಿಶ್ವಾಸ ಇಟ್ಟಿದ್ರು ಗೋವಿಂದೇಗೌಡರ ಕಾಲದಲ್ಲಿ, ಆ ವಿಶ್ವಾಸ ಇಟ್ರೆ ಸುಧಾಕರ್ ಶೆಟ್ಟರು ಅಷ್ಟೇ ಪ್ರಾಮಾಣಿಕವಾಗಿ, ಗೋವಿಂದೇಗೌಡರು ಏನ್ ಮಾಡಿದ್ರು ನಾನೇನ್ ಮಾಡಿದೆ ಅಷ್ಟೇ ನಿಷ್ಠೆಯಿಂದ ನಿಮ್ ಸೇವೆ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಧೈರ್ಯದಿಂದ ಹೇಳ್ತೀನಿ. ಅದರಿಂದ ಮತ್ತೊಮ್ಮೆ ಸುಧಾಕರ್ ಶೆಟ್ಟರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಯಾಕೆಂತಂದ್ರೆ 30 ವರ್ಷ ಆಗಿತ್ತು ಸುಧಾಕರ್ ಶೆಟ್ಟರ ಇಲ್ಲಿಗೆ ಮುಳುಗಡೆ ಆಗಿ. ಜನ ಬಂದು ಒಂದು ರಸ್ತೆ ಇರಲಿಲ್ಲ ಇಲ್ಲಿ, ಕಾಂಗ್ರೆಸ್ ಆಡಳಿತ ಮಾಡಿತ್ತು. ಆದ್ರೆ ಯಾರಿಗೂ ರಸ್ತೆ ಮಾಡ, ಬೈಕ್ ಅಲ್ಲಿ ನಾವು MLA ಗೆದ್ದ ಮೇಲೆ ಕೂರಿಸಿಕೊಂಡು ಬಂದಿದ್ದು ರಸ್ತೆ ಇಲ್ದಿದ್ದಾಗ. ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಜನ ಇವ್ರು ಪಾಪ ಒಂದ್ಸರಿ ಜಮೀನ್ ಕಳ್ಕೊಂಡಿದ್ದಾರೆ ಸಾಕಷ್ಟು ಜನರು. ಬೇರೆ ಜನರು ಇದ್ರು ಈಗ ಅಲ್ಲಿ, ಇಂಥ ಜನರು ನಿಮ್ಮ ಆಶೀರ್ವಾದ. ಅದಕ್ಕೋಸ್ಕರ ಇವತ್ತು ನಿಮ್ಮಿಂದ ಇವತ್ತು ಗ್ರಾಮ ವಾಸ್ತವ್ಯನ ಅವ್ರು ಶುರು ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಅಂತಂದ್ರೆ ಅಧಿಕಾರದಲ್ಲಿರೋ ಮಾಡೋ ಗ್ರಾಮ ವಾಸ್ತವ್ಯ ಬೇರೆ. ಈಗ ಸುಧಾಕರ್ ಶೆಟ್ಟರು ನಮ್ಮ ಜನತಾದಳ ಗ್ರಾಮ ವಾಸ್ತವ್ಯ ಮಾಡ್ತಿದೆ ಏನು ಅಂತಂದ್ರೆ, ಇವತ್ತು ಸುಧಾಕರ್ ಶೆಟ್ಟರು ನಿಮ್ಮೆಲ್ಲರಿಗೂ ಪರಿಚಯ ಆಗ್ಬೇಕಾಗತ್ತೆ. ಇವತ್ತು ಮನೆ ಮನೆಗೆ ಹೋಗಿ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಒಬ್ಬ ಅಭ್ಯರ್ಥಿಯ ಮೂಲ ಉದ್ದೇಶ ಜನಪರ, ಜನ ಬಳಕೆ ಆಗ್ಬೇಕಾಗತ್ತೆ, ಜನರ ಪರಿಚಯ ಆಗ್ಬೇಕಾಗತ್ತೆ. ಅದು ಈ ಗ್ರಾಮ ವಾಸ್ತವ್ಯದ ಮೂಲ ಉದ್ದೇಶ. ಮತ್ತು ಜನತಾದಳದ ಕುಮಾರಣ್ಣ ಮತ್ತು ದೇವೇಗೌಡರು ಏನ್ ಕೆಲಸ ಮಾಡಿದ್ರು, ಹಿಂದಿನ ಜನತಾದಳ ಕೆಲಸ ಸರ್ಕಾರ ಏನ್ ಕೆಲಸ ಮಾಡ್ತು, ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸಕ್ಕೋಸ್ಕರ ಈ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ಇವತ್ತಿಡೀ ಅವರು ಇಲ್ಲಿ ಇರ್ತಾರೆ, ನಿಮ್ ಜೊತೆ ಮಾತಾಡ್ತಾರೆ, ನಿಮ್ ಸಂಪರ್ಕದಲ್ಲಿ ಇರ್ತಾರೆ. ನಿಜವಾದ ಅಭ್ಯರ್ಥಿ ಇವತ್ತು ನಿಮ್ಮವರಾಗ್ಲಿಕ್ಕೆ ಇವತ್ತು ಈ ವಾಸ್ತವನ ಹಾಕೊಂಡಿದ್ದಾರೆ. ಅದರಿಂದ ನೀವು ಅವರನ್ನ ಸ್ವೀಕರಿಸ್ತೀರಿ ಅನ್ನೋ ವಿಶ್ವಾಸ ನನಗೆ, ನಂಬಿಕೆ ಬಹಳ ಇದೆ. ನಾನು ಹೆಚ್ಚು ಓಡಾಡಬೇಕು ಅಂತ ಆಸಕ್ತಿ ಇತ್ತು, ಆದ್ರೆ ನನಗೆ ಅನಾರೋಗ್ಯ ನಿಮಿತ್ತ ಮನೆ ಮನೆಗೆ ಬರಕ್ ಸಾಧ್ಯ ಆಗೋದಿಲ್ಲ. ಇಂಥ ಸಭೆಗಳಿಗೆ ಬಂದು ನಿಮ್ ಜೊತೆ ನಾನು ನಿಮ್ ಸಂಪರ್ಕದಲ್ಲಿ ಇರ್ತೀನಿ. ಅದರಿಂದ ಇವತ್ತು ನೀವು ಅವರಿಗೆ ಮತ್ತೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಯಾಕೆ ಜನತಾದಳಕ್ಕೆ ನೀವು ಮತ ಹಾಕಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ಒಂದು ಪಕ್ಷದ, ಈಗ ವಿನಯವರು ಅವರು ಹೇಳ್ದಂಗೆ, ಇವತ್ತು ನಾವು ಮತ ಹಾಕಬೇಕಾದಂತ ಸಂದರ್ಭದಲ್ಲಿ ಒಂದು ಪಕ್ಷ, ಒಂದು ಅಭ್ಯರ್ಥಿ ಇಬ್ಬರನ್ನೂ ನೋಡ್ಬೇಕಾಗತ್ತೆ. ಇವತ್ತು ಇವತ್ತು 3 ಜನ ಅಭ್ಯರ್ಥಿಗಳು ಆಲ್ಮೋಸ್ಟ್ ಡಿಕ್ಲೇರ್ ಆಗಿದ್ದಾರೆ. ತುಲನಾತ್ಮಕವಾಗಿ ಇವತ್ತು ನಮ್ಮ ಅಭ್ಯರ್ಥಿ, ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಅವ್ರ 3 ಜನಕ್ಕಿಂತನೂ ಹೆಚ್ಚು ಸಮಾಜದ ಪರವಾಗಿ ಚಿಂತನೆ ಮಾಡರು ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಕಾರಣಕ್ಕೋಸ್ಕರನೇ ಅವ್ರು ರಾಜಕಾರಣ ಮಾಡಕ್ ಬಂದಿದ್ದಾರೆ. ಇವ್ರು ಯಾವತ್ತೂ ರಾಜಕಾರಣದ ಚಿಂತನೆ ಮಾಡ್ದಾರಲ್ಲ. ಇವ್ರು ತಮ್ಮ ಉದ್ಯೋಗ ಮಾಡ್ಕೊಂಡು ಸಾಕಷ್ಟು ದೊಡ್ಡ ಲೆವೆಲ್ ನಲ್ಲಿ ಅಂತಂದ್ರೆ, ಈಗ ಅದೇ ಹೇಳಿದ್ನಲ್ಲ, FKCC ಅಂತಂದ್ರೆ ಕರ್ನಾಟಕದ ಮಟ್ಟದ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ದುಡಿದು ಒಂದು ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆ ಕಟ್ಟಿ ಸಾರ್ವಜನಿಕ ಸೇವೆ ಮಾಡಿದ್ರು. ಅವತ್ತು ರಾಜಕಾರಣದ ವಾಸನೆ ಇಲ್ದಿರುವಂತ ಸಂದರ್ಭದಲ್ಲಿ ಅಮ್ಮ ಫೌಂಡೇಶನ್ ಅಂತ ಮಾಡಿ ಅದರ ಮುಖಾಂತರ ಬಡವರಿಗೆ ಸಾಕಷ್ಟು ಸಹಾಯಗಳನ್ನ ಮಾಡಿದ್ದಾರೆ. ಇದು ಆತ್ಮಪೂರ್ವಕವಾಗಿ ಬಂದಿದ್ದು ಇವತ್ತು.
ಈ ಅಭ್ಯರ್ಥಿ ನಿಮಗೆ ನಿಮ್ಮ ನಾಳೆ ಎಂಎಲ್ಎ ಆದರೆ ಅವರ ಕೆಲಸಗಳು ಅಷ್ಟೇ ಆತ್ಮಪೂರ್ವಕವಾಗಿ ಅಥವಾ ನಿಮಗೆ ಕ್ರಿಯಾತ್ಮಕವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಕೋನದಿಂದ ರಾಜಕಾರಣಕ್ಕಿಂತ ಮುಂಚೆ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಬಂದಂತ ಅಭ್ಯರ್ಥಿ. ಆದ್ರಿಂದ ಅಭ್ಯರ್ಥಿಯ ದೃಷ್ಟಿನಲ್ಲೂ ಕೂಡ ಅವರಿಬ್ಬರಿಗಿಂತ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ಇವತ್ತು ಸುಧಾಕರ್ ಶೆಟ್ಟರು ಮೇಲ್ದರ್ಜೆಯಲ್ಲಿದ್ದಾರೆ ಅಥವಾ ಮೊದಲನೇ ಹಂತದಲ್ಲಿದ್ದಾರೆ. ಇನ್ನ ನಾವು ನಮ್ಮ ಪಕ್ಷನ ಜಾತ್ಯಾತೀತ ಜನತಾ ದಳ. ನೀವು 83ರಲ್ಲಿ ದೇವೇಗೌಡರು ಜಾತ್ಯಾತೀತ ಜನತಾ ದಳ ಬಂದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ನೋಡಿದಿರಿ. ಅದಾದ ನಂತರ ದೇವೇಗೌಡರು ಮತ್ತೆ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನೇನ್ ಕೆಲಸ ಮಾಡಿದ್ರು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಾ ಇದೆ, ನಾನೇನು ಹೇಳಬೇಕಾಗಿಲ್ಲ. ಅದಾದ್ಮೇಲೆ ಕುಮಾರಣ್ಣ ಮುಖ್ಯಮಂತ್ರಿ ಆದರು. 20 ತಿಂಗಳು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣ ಏನ್ ಕೆಲಸ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಇವತ್ತು ಇವತ್ತು ರೈತರ ಸಾಲ ಏನಾದರೂ ಮನ್ನಾ ಮಾಡಲಿಕ್ಕೆ ಫಸ್ಟ್ ಪ್ರಯತ್ನ ಪಟ್ಟಿದ್ರೆ ಅಥವಾ ಹಸಿರು ಕಾರ್ಡ್ ಯೋಜನೆ ಫಸ್ಟ್ ಏನಾದ್ರು ತಂದಿದ್ರೆ ಅದು ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆದಾಗ ದೇವೇಗೌಡರು. ಅದಾದ ನಂತರ ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿ ಬಹುಶಃ ಅವತ್ತಿಲ್ಲಿ ಮಾತಾಡ್ತಾ ರಾಮಚಂದ್ರ ರಾಯರು ಹೇಳಿದ್ರು, ಇಲ್ಲಿಯ ಎಲ್ಲ 80% ರೈತರಿಗೆ 25,000 ರೂಪಾಯಿ, ನಾನು ಹೇಳಿದ 20 ತಿಂಗಳ ಆಡಳಿತದಲ್ಲಿ ರೈತರ ಸಾಲ ಮನ್ನಾ ಆಗಿದೆ ಅಂತೇಳಿ ಅಂತ ದಿಟ್ಟ ನಿರ್ಧಾರವನ್ನು ತಗೊಂಡ್ರು. ಎರಡನೇ ಸರಿ ಮತ್ತೆ ರೈತರ ಎಲ್ಲ ಕಮರ್ಷಿಯಲ್ ಬ್ಯಾಂಕಿನ ಸಾಲ ಕೂಡ ಮನ್ನಾ ಮಾಡೋದ್ರ ಜೊತೆಗೆ ರೈತ ಪರವಾದಂತ ಯೋಚನೆ ಮಾಡಿದ್ರು. ಇವತ್ತು ಇವತ್ತು ಯಾರಾದರೂ ಒಂದು ಸರ್ಕಾರ ರೈತ ಪರವಾಗಿ ಯೋಚನೆ ಮಾಡಿದೆ ಅಂತಂದ್ರೆ ಪಕ್ಷ ಜಾತ್ಯಾತೀತ ಜನತಾ ದಳ ಮಾತ್ರ ಇವತ್ತು. ಜೊತೆಗೆ ಅದೇ ತರ ಅಲ್ಪಸಂಖ್ಯಾತರಿಗಿರ್ಬೋದು, ದೀನ ದಲಿತರಿಗಿರ್ಬೋದು, ಬಡಬಗ್ಗರಿಗಿರ್ಬೋದು, ಇವತ್ತು ಗುರುತಿಸಿ ಹಸಿರು ಕಾರ್ಡ್ ಕೊಡೋದ್ರ ಮುಖಾಂತರವಾಗಿ ಯಾರು ಎಲ್ಲೂ ಉಪವಾಸ ಇರಬಾರದು ಅಂತ ಹೇಳಿ ಈಗ 10 ಕೆಜಿ ಅಕ್ಕಿ ಮಾಡಿದ್ರೆ ಅವತ್ತು ಹಸಿರು ಕಾರ್ಡ್ ಕೊಟ್ಟು ಒಂದ್ ಸೀರೆ ಪಂಚ ಕೊಟ್ಟಿರೋದು ನಿಮ್ಗೆಲ್ಲ ನೆನಪಿರ್ಬೋದು. ಇಲ್ಲಿ ಇಡೀ ಭಾರತ ಖಂಡದಲ್ಲೇ ಏನಾದರೂ ಕೂಡ ಈ ಒಂದು ಬಡವರಿಗೆ ಅಸಿಸ್ಟೆನ್ಸ್ ಸ್ಕೀಮ್ ಹಾಕಿದ್ರೆ ಅದು ಜನತಾದಳ ಸರ್ಕಾರ ಬಂದಾಗಿಂದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದೇ ತರ ಗ್ರಾಮ ಪಂಚಾಯತಿನಲ್ಲಿ ದೇವೇಗೌಡರ ಕಾಲದಲ್ಲಿ ಮಹಿಳಾ ರಿಸರ್ವೇಷನ್ ತಂದು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕೂ ಕಾರಣ ಆಯ್ತು. ಅನೇಕ ಜನ ಇಲ್ಲಿಂದ ರಿಸರ್ವೇಷನ್ ಅಲ್ಲಿ ಮೆಂಬರ್ ಆಗಿ ಎಲೆಕ್ಟ್ ಆದರು. ಇಂಥ ಕ್ರಾಂತಿಕಾರಿಕ ಬದಲಾವಣೆ ಮಾಡೋದಕ್ಕೆ ಮಾಡಿ ಸಮಾಜದ ಚಿಂತನೆಯನ್ನ ಬಡವರಿಗೂ ಸಮಾಜದ ಸಂಪತ್ತನ್ನು ಹಂಚೋದ್ರ ಮುಖಾಂತರವಾಗಿ ಇವತ್ತು ಜನಪರವಾದಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ಈ ಒಂದು ಕಾಂಗ್ರೆಸ್ ಬಿಜೆಪಿಗಿಂತ ಭಿನ್ನವಾಗಿ ಜನಪರವಾಗಿ ಯೋಚನೆ ಮಾಡುವಂತ ಜನತಾ ದಳ ಅಥವಾ ನಮ್ಮ ನಾಯಕರಾದಂತ ದೇವೇಗೌಡರು ಕುಮಾರಸ್ವಾಮಿನ ನೀವು ಕೈ ಬಲಪಡಿಸಬೇಕಾಗುತ್ತೆ. ಇವತ್ತು ಬಿಜೆಪಿ ಬಂದು ಹೇಳ್ಬೋದು ನಿಮಗೆ ನಾವು ಹಿಂದೂ ರಾಷ್ಟ್ರ ಕಟ್ತೀವಿ ಅಂತ ಹೇಳಿ. ನಾವೇನ್ ಹಿಂದೂ ವಿರೋಧಿಗಳಲ್ಲ, ಬಟ್ ನಮಗೂ ಬಿಜೆಪಿಗೂ ಇರೋದೇನು ಅಂತಂದ್ರೆ ಧರ್ಮನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ಗುರುಗಳು ಶೃಂಗೇರಿ ಗುರುಗಳಿದ್ದಾರೆ ಅಥವಾ ಉಡುಪಿ ಮಠದ ಗುರುಗಳಿದ್ದಾರೆ ಅಥವಾ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ನಮ್ಮ ಗುರುಗಳಿದ್ದಾರೆ ಅಥವಾ ನಿಮ್ಮೆಲ್ಲರ ಗುರುಗಳು ಇದ್ದಾರೆ. ಅವರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ, ಅವರಿಗೆ ಗೌರವ ಕೊಡೋಣ, ಅವ್ರನ್ನ ಕೈ ಜೋಡಿಸೋಣ. ಅದ್ ಬಿಟ್ಟು ನಾವು ಇನ್ನೊಂದು ಧರ್ಮದ ಮೇಲೆ ಯಾರ ಜನರುಗಳನ್ನ ನಮ್ಮನ್ನೆಲ್ಲ ಎತ್ಕಟ್ಟಿ ನೀವೇನ್ ಧರ್ಮ ರಕ್ಷಣೆ ಮಾಡೋದು? ನಿನ್ನೆ ಒಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಹೇಳ್ತಾರೆ, ನಾಚಿಕೆ ಆಗುತ್ತೆ ನಮಗೆ, ನೀವು ರಸ್ತೆ ರೋಡ್ ಎಲ್ಲ ಮರ್ತು ಬಿಡಿ, ಅದೆಲ್ಲ ಅವಶ್ಯಕತೆ ಇಲ್ಲ, ಲವ್ ಜಿಯಾದ್ ನೋಡಿ ಅಂತೇಳಿ. ನಮಗೆ ಊಟಕ್ಕೆ ಅನ್ನ, ರೋಡು, ರೈತ ಸಾಲ ಮನ್ನಾ ಮುಖ್ಯನೋ ಅಥವಾ ಇನ್ಯಾವುದೋ ಒಂದು ಲವ್ ಜೀವಾದ ಮುಖ್ಯನೋ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಅದರಿಂದ ನೀವು ಪಕ್ಷದ ದೃಷ್ಟಿಯಿಂದ ಯೋಚನೆ ಮಾಡಿದ್ರು ಕೂಡ ಇವತ್ತು ಕರ್ನಾಟಕದ ನಮ್ಮೆಲ್ಲರ ಭವಿಷ್ಯ, ಇವತ್ತು ನಮ್ಮ ಮಕ್ಕಳ ಭವಿಷ್ಯ ನಿಂತಿದೆ ಅಂತ ನಿಲ್ ಒಳ್ಳೇದಾಗಬೇಕು ಅಂತಂದ್ರೆ ಇವತ್ತು ದ್ವೇಷ ರಾಜಕಾರಣ ಹೋಗಿ ನಾವು ಪರಸ್ಪರ ಅನ್ಯೂನ್ಯತೆಯಿಂದ ಬದುಕಿ ನಮ್ಮ ರೈತರ ಸಾಲ ಮನ್ನಾ ಆಗಿರ್ಬೋದು ಅಥವಾ ವಿದ್ಯುಚ್ಛಕ್ತಿ ಆಗಿರ್ಬೋದು ಅಥವಾ ನಮ್ಮ ಆರ್ಥಿಕ ಭದ್ರತೆ ಆಗಿರ್ಬೋದು ಇವೆಲ್ಲ ಬರಬೇಕು ಅಂತಂದ್ರೆ ಇವತ್ತು ಜಾತ್ಯಾತೀತ ಜನತಾ ದಳ ಅಧಿಕಾರಕ್ಕೆ ಬರಲೇಬೇಕಾಗತ್ತೆ. ಅದೇ ತರ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸುಧಾಕರ್ ಶೆಟ್ಟಿವಂತ ಜನಪರವಾಗಿ ಯೋಚನೆ ಮಾಡುವಂತ ಹೃದಯಪೂರ್ವಕವಾಗಿ ಜನಪರವಾದಂತ ಕಾಳಜಿ ಇರುವಂತ ವ್ಯಕ್ತಿನ ನೀವು ಅಭ್ಯರ್ಥಿಯಾಗಿ ಮಾಡಬೇಕಾಗತ್ತೆ, ಗೆಲ್ಸ್ಕೊಡ್ಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ, ಏನ್ ನನಗೆ ಆಶೀರ್ವಾದ ಮಾಡಿದ್ರಿ, ಗೋವಿಂದೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ, ನನಗ ಆಶೀರ್ವಾದ ಮಾಡಿದ್ರಿ ಜಿಲ್ಲಾ ಪಂಚಾಯತಿನಲ್ಲಿ,
ಎಂ ಎಲ್ ಎ ಎಲೆಕ್ಷನ್ ಅಲ್ಲೂ ಕೂಡ ಬೇರೆ ಕಡೆ ಆಗಿರ್ಬೋದು, ಇಲ್ಲಿ ಕಾಂಗ್ರೆಸ್ ಗಿಂತ ನನಗೆ ಜಾಸ್ತಿ ಬಂದಿದೆ ಬಿಜೆಪಿ ವೇವ್ ನಲ್ಲಿ. ಅದಕ್ಕೆಲ್ಲ ಎಲ್ಲ ಹಿರಿಯರು ಅದ್ರಲ್ಲಿ ರಾಮಚಂದ್ರ ರಾಯ್ ನಾನು ಮರೆಯಂಗಿಲ್ಲ. ಯಾಕೆಂದ್ರೆ ಯಾವತ್ತೂ ಕೂಡ ಇಲ್ಲಿ ಬಂದಾಗ ನನ್ನ ಜೊತೆಗಿದ್ದು ಕೈ ಹಿಡಿದು ನಡೆಸಿ ಹನುಮಂತಪ್ಪ ಅಂತಿದ್ರು, ಗಂಗಾಧರ ಇವರೆಲ್ಲ, ಶಿವಣ್ಣ, ಸಾಕಷ್ಟು ಜನರ ಹೆಸರು ಹೇಳಬಲ್ಲೆ, ಇಲ್ಲೊಂದು 50-60 ಜನರ ಹೆಸರು ಹೇಳಬಲ್ಲೆ. ಅವರಿಲ್ಲ, ಅವರೆಲ್ಲ ಬಹುಶಃ ಜನತಾದಳದ ಕನಸಾಗಿತ್ತು ಅವರಿಗೆ. ಅವ್ರ ಕನಸನ್ನು ನನಸು ಮಾಡ್ಬೇಕು ನಿಮ್ ಪೂರ್ವಿಕರು. ಅವರು ನಿಮ್ಮನ್ನ ನಿಮ್ ಮಧ್ಯೆ ಕೆಲವರು ಇಲ್ಲದೆ ಇರ್ಬೋದು, ಅವ್ರದೊಂದು ಆಸೆ ಇತ್ತು ಒಂದ್ ದಿನ ಇಲ್ಲಿ ಜನತಾದಳ ಎಂ ಎಲ್ ಎ ಆಗ್ಬೇಕು ಮತ್ತೊಂದ್ ಸರಿ ಅಂತ ಹೇಳಿ. ನಾನು ಎರಡನೇ ಸರಿ ನಿಂತಾಗ ಬಹಳ ಜನ ಅದನ್ನ ಹೇಳಿದ್ರು ಇದೇ ತರ ಸಾಯಂಕಾಲ ಕಾರ್ಯಕ್ರಮದಲ್ಲಿ. ಅದರಿಂದ ಬಹುಶಃ ನೀವು ಅವರೆಲ್ಲರಿಗೂ ಕೊಟ್ಟಂತ ಗೌರವ ಆಗುತ್ತೆ ಈ ಸರಿ ಜನತಾದಳ ಈ ಬೂತ್ ನಲ್ಲಿ ಲೀಡ್ ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕೈಕಮ್ಮುಗ್ದು ಕೇಳ್ಕೊಂಡು ನಾನು ಇನ್ನೊಂದ್ಸರಿ ಬರ್ತೀನಿ, ನಿಮ್ ಜೊತೆ ಮಾತಾಡ್ತೀನಿ, ನಿಮ್ ಸಂಪರ್ಕದಲ್ಲಿ ಇರ್ತೀನಿ. ಬಂದಿದ್ದಾರೆ ನಾನು ತಿಳ್ಕೊಂಡಿದ್ದೆ, ಏನೋ ಕಾರಣ ಇರ್ಬೋದು, ಬಟ್ ಎಲ್ಲೂ ಬಿಟ್ಟೋಗಲ್ಲ, ನಾನು ಮಾತಾಡ್ತೀನಿ ಅವ್ರನ್ನ, ಬರ್ತಾರ ಅವರು. ಅದರಿಂದ ಯಾರು ಬಿಟ್ಟೋಗೋ ಪ್ರಶ್ನೆನೇ ಇಲ್ಲ. ಬಹುಶಃ ಜನತಾದಳದಿಂದ ಇವತ್ತು ಹನುಮಂತಪ್ಪನ ಅಳಿಯ ಸಿಕ್ಕಿದ್ದ ಏನೋ ಅಂತ ಕೇಳಿ, ಇಲ್ಲಣ್ಣ ಯಾರು ಬಿಟ್ಟೋಗಲ್ಲ, ಇನ್ನೆಲ್ಲ ವಾಪಸ್ ನಾವು ಅದನ್ನ ಕಾಯ್ತಾ ಇದ್ವಿ ಜಾತಿ ಪಕ್ಷಿ ಆಗದಂಗೆ ಜನತಾದಳ ಯಾವತ್ ಚಿಗುರು ಬರ್ತಿತ್ತೆ ಅಂತ. ಇವತ್ ಶೆಟ್ರಿಂದ ಮತ್ತೆ ಜನತಾದಳಕ್ಕೆ ಜೀವ ಬಂದಿದೆ ಇವತ್ತು. ಅದಕ್ಕೆ ನಾವು ನೀರೆರೆದ್ರೆ ಬಹುಶಃ ಇದು ಹೆಮ್ಮರವಾಗಿ ಬೆಳೆಯುತ್ತೆ. ಶೆಟ್ರಿಗೆ ನಿಮ್ಮ ಆಶೀರ್ವಾದ ಇರಲಿ. ಇದು ಮಗಳದ್ದು ಇವತ್ತು